ಹಾವೇರಿ ಜಿಲ್ಲಾ ಉಸ್ತುವಾರಿ ನೀಡಿ ಅಂತ ಸಚಿವ ಶಂಕರ್ ಇದೀಗ ಮನವಿಯನ್ನು ಇಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ನೇಮಕದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ನೀಡಿದ್ದಕ್ಕೆ ಸಚಿವ ಶಂಕರ್ ಸಾಕಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಹಾವೇರಿ ಬದಲಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ನೀಡಿದ್ದಕ್ಕೆ ಅವರಿಗೆ ಅಸಮಾಧಾನ ಉಂಟಾಗಿದೆ. ಇನ್ನು ನಾನು ಹಾವೇರಿ ಜಿಲ್ಲೆಯವನು, ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು ನನಗೆ. ಇದೀಗ ನನಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದಾರೆ. ನನಗೆ ಹಾವೇರಿಯಿಂದ ಜನರು, ಬೆಂಬಲಿಗರು ಎಲ್ಲರೂ ಕೂಡ ದೂರವಾಣಿ ಕರೆ ಮಾಡ್ತಾ ಇದ್ದಾರೆ, ಯಾಕ್ರಿ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀರಿ, ಹಾವೇರಿಯಲ್ಲೇ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಉಸ್ತುವಾರಿ ಬದಲಾವಣೆ ಮಾಡುವಂತೆ ಸಿಎಂ ಡಿ ಸಿಎಂ ಬಳಿ ಚರ್ಚೆ ನಡೆಸ್ತೀನಿ ಅಂತ ಅವ್ರು ಹೇಳಿದ್ರು. ವಿಧಾನಸೌಧದಲ್ಲಿ ಅರಣ್ಯ ಸಚಿವ ಆರ್ ಶಂಕರ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಸ್ ವೀಕ್ಷಕರೆ, ಯಾವಾಗ ಖಾತೆ ಹಂಚಿಕೆ ಆಯಿತು ಆಗ್ಲಿಂದಲೇ ಅಸಮಾಧಾನ ಇತ್ತು ಎರಡೂ ಪಕ್ಷದಲ್ಲೂ, ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು. ನನಗೆ ಸಿಕ್ಕಲಿಲ್ಲ, ನನಗೆ ಆ ಖಾತೆಯೇ ಬೇಕಿತ್ತು, ಈ ಖಾತೆಯೇ ಬೇಕಿತ್ತು, ಅದೆಲ್ಲವೂ ಆಯಿತು. ಅದಾದ ನಂತರ ಇದೀಗ ಜಿಲ್ಲಾ ಉಸ್ತುವಾರಿ ನೇಮಕಾತಿ ಕೂಡ ನಡೆದಿದೆ ಅದರ ಬೆನ್ನಲ್ಲಿ. ಸೊ ಇದರ ಒಂದು ನಿಟ್ಟಿನಲ್ಲಿ ಯಾವಾಗ ಅಸಮಾಧಾನ ಇತ್ತು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಲಾಗಿತ್ತು. ಅಂದರೆ ಆಯಾ ಜಿಲ್ಲೆ ಉಸ್ತುವಾರಿ ಯಾರಿಗೆ ವಹಿಸಬೇಕು, ಏನು ಎತ್ತ ಅಂತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ನಡೆಸಿಯೇ ತುಂಬಾ ಯೋಚನೆ ಮಾಡಿ ನಂತರ ನೇಮಕಾತಿ ನಡೆದಿದೆ. ಅದಾದ ನಂತರ ಇದೀಗ ಕಾಂಗ್ರೆಸ್ನಲ್ಲಿ ಮತ್ತೆ ಅಪಸ್ವರ ಎದ್ದಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ನೀಡಿದ್ದಕ್ಕೆ ಸಚಿವ ಅರಣ್ಯ ಸಚಿವ ಶಂಕರ್ಗೆ ತುಂಬಾ ಬೇಜಾರಾಗಿದೆ. ಅವ್ರು ಹೇಳ್ತಾ ಇರೋದೇನು ಅಂದರೆ, ನಾನು ಮೂಲತಃ ಹಾವೇರಿಯವನು, ನನಗೆ ಅದೇ ಕೊಟ್ಬಿಡ್ಬೋದಾಗಿತ್ತಲ್ಲ, ಯಾಕೆಂದರೆ ಅಲ್ಲಿಯ ಜನರಾಗಿರ್ಬೋದು, ಅಲ್ಲಿರುವಂಥ ನನ್ನ ಬೆಂಬಲಿಗರು ಎಲ್ಲರೂ ಕೂಡ ನನಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಯಾಕೆ ಸುಮ್ಮನೆ ಕೊಪ್ಪಳದ ಕಡೆ ಹೋಗ್ತಾ ಇದ್ದೀರಿ, ಹಾವೇರಿಯಲ್ಲೇ ನೀವು ಕೆಲಸ ಮಾಡ್ಬೋದಲ್ಲ ಅನ್ನುವಂಥ ಒಂದು ಸಜೆಷನ್ಸ್ ಕೂಡ ನನಗೆ ಬರ್ತಾ ಇದೆ. ಅದು ಕೂಡ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ, ಅಂದರೆ ಅವರಿಗೆ ನಾನು ಅಲ್ಲಿ ಕೆಲಸ ಮಾಡೋದು ಅವರಿಗೆ ಇಷ್ಟ. ಸೊ ಹೀಗಾಗಿ ನನಗೆ ಹಾವೇರಿಗೆ ಹಾಕ್ಬೋದಲ್ಲ. ಸೊ ಇದರ ಬೆನ್ನಲ್ಲೇ ನಾನು ಇವತ್ತು ಚರ್ಚೆ ನಡೆಸ್ತೀನಿ, ಸಿ ಎಂ ಅವ್ರ ಹತ್ರ ಮಾತಾಡ್ತೀನಿ, ಡಿ ಸಿ ಎಂ ಅವ್ರ ಹತ್ರ ಮಾತಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ನನಗೆ ಹಾವೇರಿಯೇ ಸಿಗ್ಬೋದು ಅನ್ನುವಂಥ ಸಾಕಷ್ಟು ನಿರೀಕ್ಷೆ ಕೂಡ ನನಗಿತ್ತು, ಆದರೆ ಅದು ಹಾಗಾಗಲಿಲ್ಲ ಅನ್ನುವಂಥ ಅಸಮಾಧಾನ ಹೊರಹಾಕಿದ್ದಾರೆ ಇವತ್ತು. ಕೆಲಸ ಎಲ್ಲಾದರೂ ಮಾಡಬೇಕಾದ್ರೆ ಇಡೀ ರಾಜ್ಯದ ಜವಾಬ್ದಾರಿನೂ ಒಂದು ಸಚಿವನಾಗಿ ಇದೆ, ಜೊತೆಗೆ ಒಂದು ಜಿಲ್ಲೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ಜನಗಳು ಲೋಕಲ್ ನಮ್ಮ ಹಾವೇರಿ ಜಿಲ್ಲೆಯವರು ಭಾಳಷ್ಟು ನನ್ನ ಕರೆಗಳು ಮಾಡ್ತಾ ಇದ್ದಾರೆ, ನೀವು ಯಾಕೆ ಹಾವೇರಿಗೆ ಹೋಗ್ತಾ ಇದ್ದೀರಿ, ನಮಗೆ ನೀವು ಇದು ಕೊಪ್ಪಳಕ್ಕೆ ಹೋಗ್ತಾ ಇದ್ದೀರಿ, ನಮಗೆ ಹಾವೇರಿಗೆ ನಿಮ್ಮ ಸೇವೆ ಬೇಕು ಅಂತಕ್ಕಂಥ ಅವರು ಭಾಳ ಒತ್ತಡ ತರ್ತಾ ಇದ್ದಾರೆ. ಅದನ್ನು ನಾನು ಕೊಟ್ಟರೆ ಹಾವೇರಿ ನಿಭಾಯಿಸೋಕ್ಕೆ ತಯಾರಿದ್ದೀನಿ, ಇಲ್ಲಾಂದರೆ ಕೊಪ್ಪಳನ್ನು ಮಾಡೋದೇ ನನಗೇನು ಕಷ್ಟ ಇರಲಿಲ್ಲ. ಮಾಡಿದ್ರೆ ಹಾವೇರಿನ ಕೊಡ್ತಾರಂತ ನೂರು ನನಗಾಯಿತು, ದಿಢೀರಂತೆ ಬದಲಾವಣೆ ಮಾಡೋರು ಅದು ಯಾಕೆ ಆಯಿತು ನನಗೂ ಗೊತ್ತಿಲ್ಲ. ಅವಕಾಶ ಕೊಟ್ಟರೆ ಕೇಳೋಣ, ಅದಕ್ಕೆ ಕೇಳೋದು ನನ್ನ ಒತ್ತಾಸೆ ಇದೆ ಮಾಡಿ ಅಂತ. ಅಲ್ಲಿ ಲೋಕಲ್ ಪ್ರಜರ್ಗೆ ನಾನು ಎಲ್ಲಾದರೂ ಕೆಲಸ ಮಾಡೋಕ್ಕೆ ಏನಂತ ಯಾವ ಕ್ಷೇತ್ರ ಅದೇನಂತ ಮಾಡೋಣ. ಎಲ್ಲೋ ಒಂದು ಕಡೆ ಕ್ಷೇತ್ರದ ಜನಕ್ಕೆ ನಿರಾಸೆ ಆಗಿದ್ದಾರೆ ಇವತ್ತು ಜಿಲ್ಲೆ ಹಾವೇರಿಯವರು ಭಾಳ ಕೇಳ್ತಾ ಇದ್ದಾರೆ, ತಾವು ಯಾಕೆ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀರಿ, ಹಾವೇರಿನೇ ಇದು ಮಾಡಬೇಕು ನಾವು ಅದು ಇದು ಒತ್ತಡ ತರ್ತಾ ಇದ್ದಾರೆ. ಅದನ್ನು ನನ್ನ ಮತದಾರರು ಮತ್ತು ಜಿಲ್ಲಾ ಇರ್ತಕ್ಕಂಥ ಮತದಾರದ್ದು ಬೈಕೇನ ಅಲ್ಲಿ ಮನೆ ಮುಖ್ಯಮಂತ್ರಿಗೆ ಡಿ ಸಿ ಎಂ ಅವ್ರಿಗೆ ತರ್ತೀನಿ. ಕೆಲಸ ಎಲ್ಲಾದರೂ ಮಾಡಬೇಕಾದ್ರೆ ಇಡೀ ರಾಜ್ಯದ ಜವಾಬ್ದಾರಿನೂ ಒಂದು ಸಚಿವನಾಗಿ